ಕನ್ನಡಿಗರೆ ಆ ಎಲ್ಲೋ ಫ್ರೆಂಡ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ಇಸ್ ಆಲ್ ಅಬೌಟ್ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ವಿಸಿಟ್ ಮಾಡಿ. ವಿಸಿಟ್ ಮಾಡಿದ ನಂತರ ನಾವೇನು ಮಾಡ್ತೀರಿ ಅಂದರೆ ಮಕ್ಕಳಿಗೆ ಒಂದು ಮೂರು ಗ್ರೂಪ್ ಮಾಡ್ತೀರಿ. ಆ್ಯಂಡ್ ಮೂರು ಗ್ರೂಪಲ್ಲಿ ಒಂದು 15 ಪ್ರಶ್ನೆ ಕೇಳ್ತೀರಿ. 15 ಪ್ರಶ್ನೆ ಕೇಳಿದ ನಂತರ ಯಾರು ಉತ್ತರ ಜಾಸ್ತಿ ಕೊಡ್ತಾರೋ ಅವರಿಗೆ ಬಹುಮಾನ ಕೊಡ್ತೀರಿ. ಆ್ಯಂಡ್ ಮೂರು ಬಹುಮಾನ ಇರುತ್ತೆ. ನಡುವತ್ತು ಇದೇ ಫಸ್ಟ್ ಟೈಮು ನಮ್ಮ ಶಾಲೆಯ ಪ್ರೋಗ್ರಾಮನ್ನು ಯೂಟ್ಯೂಬಲ್ಲಿ ನೋಡೋ ಚಾನ್ಸ್ ನಮಗೆಲ್ಲರಿಗೂ ಸಿಗ್ತಾ ಇದೆ. ಇದು ನಮ್ಮ APJ ಅಬ್ದುಲ್ ಕಲಾಂ ರಂಗಮಂದಿರದಲ್ಲಿ ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಪ್ರಾರಂಭ ಇದಕ್ಕೆಲ್ಲ ಕಾರಣೀಕರ್ತಕ್ಕಂಥ ನಾವು ಸಾಗರ್ ನಮ್ಮ ಓಲ್ಡ್ ಸ್ಟೂಡೆಂಟ್ಸು ಮತ್ತು ಅವ್ರ ಸ್ನೇಹಿತರು ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಮೊದಲಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ನಮ್ಮ ಎಲ್ಲ ನಾಲ್ಕು ಟೀಮ್ ಇದಾವಲ್ಲ ಅವರೆಲ್ಲರೂ ಸಹಿತ ಎಲ್ಲರೂ ಫಸ್ಟ್ ಬರಲಿ ಅವರಿಗೆ ಆಶಯಸ್ಸನ್ನು ಕೊಡ್ತಾ ಮೊದಲನೇದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲನೇದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ತಂಡಕ್ಕೆ ಮೊದಲನೇ ನೇರ ಪ್ರಶ್ನೆ, ಎರಡು ಅಂಕಗಳಿರ್ತದೆ. ಭಾರತದ ರಾಷ್ಟ್ರಗೀತೆಯನ್ನು ಬರೆದವರು ಯಾರು? ರವೀಂದ್ರನಾಥ ಟ್ಯಾಗೋರ್. ಕುವೆಂಪು ತಂಡಕ್ಕೆ ಎರಡು ಅಂಕಗಳು. ನೆಕ್ಸ್ಟ್ ಎರಡನೇದು, ಭಾರತದ ಸ್ವಾತಂತ್ರ್ಯ ದಿನಾಚರಣೆ ಯಾವ ದಿನದಂದು ಆಚರಿಸ್ತಾರೆ? ದರಾಬೇಂದ್ರ ಟೀಮ್ಗೆ ಆಗಸ್ಟ್ 15. ಆಗಸ್ಟ್ 15 ಸರಿಯಾದ ಉತ್ತರ, ಎರಡು ಅಂಕಗಳು. ನೆಕ್ಸ್ಟ್ ಮೂರನೇ ಪ್ರಶ್ನೆ, ನೇರ ಪ್ರಶ್ನೆ, ಎರಡು ಅಂಕದ ಪ್ರಶ್ನೆ. ಶಿಕ್ಷಕ ದಿನಾಚರಣೆಯನ್ನು ಯಾವಾಗ ಆಚರಣೆ ಮಾಡ್ತಾರೆ ಎಂಬತಕ್ಕದನ್ನ ಶಿವರಾಮ ಕಾರಂತ ತಂಡಕ್ಕೆ ಸೆಪ್ಟೆಂಬರ್ 5. ಸರಿಯಾದ ಉತ್ತರ, ಎರಡು ಅಂಕಗಳು. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಹೋಗ್ತಾ ಇದ್ದೀವಿ ಈಗ. ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಯಾರು? ನರೇಂದ್ರ ನೆಹರು. ಸರಿಯಾದ ಉತ್ತರ, ಎರಡು ಅಂಕಗಳು. ಮೊದಲನೇ ರೌಂಡು ಎಲ್ಲರೂ ಸಹಿತ ಸಮಬಲದ ಹೋರಾಟವನ್ನು ಮಾಡ್ತಾ ಇದೆ. ಎಲ್ಲರಿಗೂ ಸಹಿತ ಎರಡು ಅಂಕಗಳು ಬಂದಿದೆ. ಈಗ ಚಪ್ಪಲ್ ಹೊಡಿಯಪ್ಪ. ಆಯ್ತಾ, ಎಲ್ಲರೂ ಸಹಿತ ಎರಡೆರಡು ಅಂಕಗಳು ಪಡ್ಕೊಂಡಿದ್ದಾರೆ. ಈಗ ನೆಕ್ಸ್ಟ್ ಪ್ರಶ್ನೆ, ಮೊದಲನೇ ತಂಡ, ಕರ್ನಾಟಕದ ರಾಜಧಾನಿ ಯಾವುದು? ಬೆಂಗಳೂರು. ಸರಿಯಾದ ಉತ್ತರ, ಎರಡು ಅಂಕಗಳು. ನೆಕ್ಸ್ಟ್ ದರಾಬೇಂದ್ರೆ ತಂಡಕ್ಕೆ ಕರ್ನಾಟಕದ ಭಾಷೆಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು? ಕುವೆಂಪು. ಸರಿಯಾದ ಉತ್ತರ, ಎರಡು ಅಂಕಗಳು. ಎಲ್ಲ ಈಸಿ. ನೆಕ್ಸ್ಟ್ ಮೂರನೇ ತಂಡ, ಬೆಂಗಳೂರನ್ನು ಸ್ಥಾಪಿಸಿದವರು ಯಾರು? ಬೆಂಗಳೂರನ್ನು ಸ್ಥಾಪಿಸಿದವರು ಯಾರು? ಕುವೆಂಪು. ತಪ್ಪು ಉತ್ತರ, ಪಾಸ್ ಪ್ರಶ್ನೆ. ಬೆಂಗಳೂರನ್ನು ಸ್ಥಾಪಿಸಿದವರು ಯಾರು? ಕೆಂಪೇಗೌಡ. ಯಾರು? ಕೆಂಪೇಗೌಡ. ಕೆಂಪೇಗೌಡ ಸರಿಯಾದ ಉತ್ತರ, ಒಂದು ಅಂಕ. ಬೋನಸ್ ಪ್ರಶ್ನೆ ಅದು. ಈಗ ನೇರ ಪ್ರಶ್ನೆ ನಿಮಗಿದೆ. ಯಾವ ಪಟ್ಟಣವನ್ನು ಕರ್ನಾಟಕ ರೇಷ್ಮೆಗೂಡು ನಗರ ಎಂದು ಕರೆಯುತ್ತಾರೆ? ರಾಮನಗರ. ಸರಿಯಾದ ಉತ್ತರ, ಎರಡು ಅಂಕಗಳು. ಕ್ಲಾಪ್ ಸರಿ, ಎರಡು ರೌಂಡ್ ಮುಗಿದಿದೆ. ನೇರ ಪ್ರಶ್ನೆ ಕುವೆಂಪು ತಂಡಕ್ಕೆ, ಎರಡು ಅಂಕದ ಪ್ರಶ್ನೆ. ನಾವು ಆಡುವ ರಾಷ್ಟ್ರೀಯ ಗೀತೆಯಲ್ಲಿ ಎಷ್ಟು ಸಾಲುಗಳಿವೆ? 13. ಸರಿಯಾದ ಉತ್ತರ, ಎರಡು ಅಂಕ. ಮೇಡಮ್ ಹಾಕೊಂತಾನೆ. ನೆಕ್ಸ್ಟ್ ಎರಡನೇ ತಂಡ ದರಾಬೇಂದ್ರ ತಂಡಕ್ಕೆ ಕರ್ನಾಟಕ ಸಂಗೀತದ ಪಿತಾಮಹ ಯಾರು? ಪುರಂದರದಾಸರು. ಸರಿಯಾದ ಉತ್ತರ, ಪುರಂದರದಾಸರು, ಎರಡು ಅಂಕಗಳು. ಮೂರನೇ ತಂಡಕ್ಕೆ ಎರಡು ಅಂಕದ ಪ್ರಶ್ನೆ, ಶಿವರಾಮ ಕಾರಂತ ತಂಡಕ್ಕೆ, ಹಂಪಿ ನಗರವು ಯಾವ ನದಿ ದಡದಲ್ಲಿದೆ? ಸರಿಯಾದ ಉತ್ತರ, ತುಂಗಭದ್ರಾ, ಎರಡು ಅಂಕ. ನಾಲ್ಕನೇ ತಂಡ ವಿಕ್ರ ಗೋಗೊಯ್ ತಂಡಕ್ಕೆ ಎರಡು ಅಂಕದ ಪ್ರಶ್ನೆ, ಶ್ರೀ ರಾಮಾಯಣ ದರ್ಶನಂ ಬರೆದವರು ಯಾರು? ಸರಿಯಾದ ಉತ್ತರ, ಕುವೆಂಪು, ಎರಡು ಅಂಕ. ಮೂರು ಸುತ್ತು ಮುಗೀತ. ಶೂನ್ಯ 0 ಎನ್ನು ಕಂಡಿದವರು ಯಾವ ದೇಶದವರು? ಸರಿಯಾದ ಉತ್ತರ, ಭಾರತ, ಎರಡು ಅಂಕ. ಎರಡು ಅಂಕದ ಪ್ರಶ್ನೆ, ದರಾಬೇಂದ್ರ ತಂಡಕ್ಕೆ ಕ್ರೈಸ್ತ ಧರ್ಮದ ಸ್ಥಾಪಕ ಯಾರು? ಕ್ರೈಸ್ತ ಧರ್ಮದ ಸ್ಥಾಪಕ
ಪೈಗಂಬರ್ ರಾಂಗ್ ಆನ್ಸರ್ ಪಾಸ್ ದರಾ ಶಿವರಾಮ ಕಾರಂತ ಒಂದು ಅಂಕಕ್ಕೆ ಯಾರು ಕ್ರೈಸ್ತ ಧರ್ಮ ಸ್ಥಾಪಕ ಯಾರು ಜೀಸಸ್ ಜೀಸಸ್ ಅಥವಾ ಯೇಸು ಯಾರು ಸರಿಯಾದ ಉತ್ತರ ಒಂದು ಅಂಕ ನೆಕ್ಸ್ಟ್ ನೇರ ಪ್ರಶ್ನೆ ಇವರಿಗಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ ಯಾವುದು ಹೆಚ್ಚು ಮಳೆ ಬೀಳ್ತಕ್ಕಂಥದ್ದು ಕರ್ನಾಟಕದಲ್ಲಿ ಪಾಸ್ ಅಂದ್ರೆ ನೆಕ್ಸ್ಟ್ ಹೋಗುತ್ತೆ ನೀವು ಹೇಳಂಗಿದ್ರೆ ಪಾಸ ನೀವು ಹೇಳ್ತೀರಾ ಸರ್ ಹೇಳ್ತೀರಾ ಹಾ ಹೇಳು ಸರ್ ಆಪ್ಷನ್ಸ್ ಆಪ್ಷನ್ಸ್ ಇಲ್ಲ ಎಲ್ಲರಿಗೂ ಆಪ್ಷನ್ಸ್ ಇಲ್ಲ ಹೇಳ್ಬಿಟ್ಟಿದ್ವಿ ಆಗ್ಲಿಂದ ಪಾಸ್ ಕರ್ನಾಟಕದಲ್ಲಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ ಯಾವುದು ಆಂಧ್ರ ಪ್ರದೇಶ ರಾಂಗ್ ಆನ್ಸರ್ ನೆಕ್ಸ್ಟ್ ಕುವೆಂಪು ತಂಡಕ್ಕೆ ಕರ್ನಾಟಕದಲ್ಲಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ ಯಾವುದು ಪಾಸ್ ಅಂದ್ರೆ ಪಾಸ್ ಅನ್ಬೇಕು ಇಲ್ಲ ಹೇಳ್ತೀನಿ ಅಂತ ಹೇಳಿ ಪಾಸ ಪಾಸ ನೆಕ್ಸ್ಟ್ ದರಾ ಬೇರೆ ತಂಡ ಒಂದು ಅಂಕದ ಪ್ರಶ್ನೆ ಕರ್ನಾಟಕದಲ್ಲಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ ಯಾವುದು ಆಂಧ್ರ ಪ್ರದೇಶ ರಾಂಗ್ ಆನ್ಸರ್ ಎಲ್ಲರಿಗೂ ಮುಗಿಯಿತು ಆಡಿಯನ್ಸ್ ಯಾರು ಹೇಳ್ಬೋದು ಯಾವುದು ಯಾರ ಯಾವ್ದಪ್ಪ ಆಂಧ್ರ ಪ್ರದೇಶ ಕರ್ನಾಟಕ ಅಂತ ಇದ್ದೀನಿ ಆಗುಂಬೆ ಕರ್ನಾಟಕ ಹೆಚ್ಚು ಮಳೆ ಬೀಳ್ತಕ್ಕಂಥ ಆಗುಂಬೆ ಪ್ರದೇಶದಲ್ಲಿ ಇದಕ್ಕೆ ಇನ್ನೊಂದು ರೌಂಡ್ ಇದೆ ನಾಲ್ಕು ರೌಂಡ್ ನ್ಯೂ ಡೆಲ್ಲಿ ಸರಿಯಾದ ಉತ್ತರ ಒಂದು ಅಂಕ ಗೋಲ್ ಗುಂಬಜ್ ಇರುವುದು ಎಲ್ಲಿ ಸರಿಯಾದ ಉತ್ತರ ಎರಡು ಅಂಕ ನೇರ ಪ್ರಶ್ನೆ ಶಿವರಾಮ ಕಾರಂತ ತಂಡಕ್ಕೆ ಉದಯವಾಡಿ ನಮ್ಮ ಚಲುವ ಕನ್ನಡನಾಡು ಈ ಗೀತೆಯನ್ನು ಬರೆದವರು ಯಾರು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಈ ಗೀತೆ ಇದನ್ನ ಬರೆದವರು ಯಾರು ಎಲ್ಲರೂ ಪಾಸ ಒಂದು ಅಂಕದ ಪ್ರಶ್ನೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಇದನ್ನು ಬರೆದವರು ಯಾರು ರಾಂಗ್ ಆನ್ಸರ್ ಕುವೆಂಪು ತಂಡಕ್ಕೆ ಒಂದು ಅಂಕಕ್ಕೆ ಬೋನಸ್ ಕೊಡೋಣ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಈ ಗೀತೆಯನ್ನು ಬರೆದವರು ಯಾರು ನೆಕ್ಸ್ಟ್ ಒಂದು ಅಂಕ ಪ್ರಶ್ನೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಕುವೆಂಪು ರಾಂಗ್ ಆನ್ಸರ್ ಸರಿಯಾದ ಉತ್ತರ ಗುಲಿಗೋಳ ನಾರಾಯಣ ಲಾಸ್ಟ್ ಪ್ರಶ್ನೆ ಇವರಿಗೆ ಎರಡು ಅಂಕಕ್ಕೆ ನಮ್ಮ ದೇಶದ ಪ್ರಸ್ತುತ ಈಗಿರ್ತಕ್ಕಂಥ ರಾಷ್ಟ್ರಪತಿ ಹೆಸರು ಯಾರು ದ್ರೌಪದಿ ಮುರ್ಮು ಸರಿಯಾದ ಉತ್ತರ ಎರಡು ಅಂಕ ವಿನ್ನರ್ ಯಾರು ಗೊತ್ತಿಲ್ಲ ಸಸ್ಪೆನ್ಸ್ ಇಲ್ಲಿದೆ ಸ್ಕೋರ್ ಆ ಸ್ಕೋರ್ ಅನ್ನ ಮೇಡಮ್ ಅವರು ಅನೌನ್ಸ್ ಮಾಡ್ತಾರೆ ಸ್ವಲ್ಪ ಟೈಮ್ ಬೇಕು ಕೌಂಟ್ ಮಾಡ್ಕೊಂಡು ಹೇಳ್ತಾರೆ ಯಾರು ಫಸ್ಟ್ ಅಂತ ವಿನ್ನಿಂಗ್ ಟೀಮ್ ಅನೌನ್ಸ್ ಮಾಡಬೇಕು ಯಾರು ಯಾವ ಟೀಮ್ ಅಂತ ಸಮಾನವಾದ ಪೈಪೋಟಿ ಇದೆ ಈಗ ತಾರಾ ಬೇಂದ್ರೆ ಮತ್ತು ವಿಕ್ರು ಗೋಕಾಕ್ ಎಲ್ಲಿದೆ ವಿಕ್ರು ಗೋಕಾಕ್ ತಾರಾ ಬೇಂದ್ರೆ ಈಕ್ವಲ್ ಇದೆ ಇಬ್ಬರಿಗೂ ಒಂದೊಂದು ಪ್ರಶ್ನೆ ಕೇಳ್ತೀವಿ ಆಸ್ತಿಲ್ಲ ಇದ್ರಲ್ಲಿ ಹೇಳಿದ್ರೆ ಅವರು ಹೇಳಿಲ್ಲ ಅಂತ ನೆಕ್ಸ್ಟ್ ಇವರು ಈಗ ಮಗಳು ನೀವಿಬ್ರು ಹೇಳಿ ಕರೆಕ್ಟ್ ನೀವು ಹೇಳಿ ಅವ್ರಿಗೆ ಹೋಯ್ತ ನೀವ್ ಹೇಳಿಲ್ಲ ಅಂದ್ರೆ ಅವ್ರು ಹೇಳಿದ್ರೆ ಅವ್ರಿಗೆ ಹೇಳಿತ್ತು ಅವ್ರೇ ಫಸ್ಟ ನೀವು ಬೇಡ ಈಗ ಮೊದಲನೇ ಪ್ರಶ್ನೆ ಇದು
ಕರ್ನಾಟಕದ ಕಾಶ್ಮೀರ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಕರ್ನಾಟಕದ ಕಾಶ್ಮೀರ ಇನ್ನೂರಾರು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಅವ್ರು ಹೇಳಿದ್ರೆ ಮತ್ತೆ ಅರ್ಥವಾಗುತ್ತದೆ. ಮತ್ತೆ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ? ಮತ್ತೆ ಡ್ರಾ ಆಯ್ತು. ಒಟ್ಟು ನಮ್ಮ ಭಾರತದಲ್ಲಿ ಯಾವ ರಾಜ್ಯ ಹೆಚ್ಚು ಕಾಫಿಯನ್ನು ಉತ್ಪಾದನೆ ಮಾಡುತ್ತೆ? ಕಾಫಿ ಉತ್ಪಾದನೆ ಮಾಡತಕ್ಕಂತ ರಾಜ್ಯ ಯಾವುದು? ಕರ್ನಾಟಕ. ಕರ್ನಾಟಕ ಸರಿಯಾದ ಉತ್ತರ. ಈಗ ಜನಾಭೇಂದ್ರಿಗೆ ಫೈನಲ್ ಪ್ರಶ್ನೆ, ಇದ್ರ ಹೇಳಿಬಿಟ್ರೆ ಮತ್ತೆ ತಿರ್ಗಾಮ ಹೋಗುತ್ತೆ. ಕರ್ನಾಟಕದಲ್ಲಿ ಮೈಸೂರು ಹತ್ರ ಒಂದು ಡ್ಯಾಮ್ ಕಟ್ಟಿದ್ದಾರೆ, KRS, ಕೃಷ್ಣರಾಜ ಸಾಗರ ಅಣೆಕಟ್ಟು ಅಂತಾರೆ, ಅದನ್ನು ಕಟ್ಟಿದವರು ಯಾರು? KRS ನಿರ್ಮಿಸಿದವರು ಯಾರು? ಟೀಮು ವಿಕ್ರಮ್ ಗೋಕರ್. ಇವರಿಗೆ ಅಂಕಗಳು 13 ಅಂಕಗಳು. ಮೊದಲನೇ ತಂಡವಾಗಿ ಆಯ್ಕೆ ಆಗಿದ್ದವರಿಗೆ ಚಪ್ಪಾಳೆ ಹೊಡೆದ ಮುಖಾಂತರ 11 ಅಂಕಗಳು. ಅವರಿಗೆ ಸೆಕೆಂಡ್ ವಿನ್ನರ್ಸ್, ಅವರಿಗೆ ಕ್ಲಾಪ್ ಹೊಡೆಯಪ್ಪ. ಮೂರನೇ ತಂಡ ಕುವೆಂಪು ಅವರಿಗೆ ಸ್ಟಾರ್ಟ್ ಪ್ರೈಸ್ ಬಂದಿದೆ. ಈಗ ಅವರು ಮೂರು ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಬಹುಮಾನ ತಂದಿದ್ದಾರೆ. ಇನ್ನೊಂದು ಬಹುಮಾನ ಸಮಾನತೆ ಸಮಾನತೆ ನಾವು ಏನಾದ್ರು ಕೊಡ್ಬೇಕಾ? Oh!